ಯುದ್ಧ ಪರಿಪೂರ್ಣವಾದ ನಂತರ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ಹಾಗೆ ಮುಂದುವರಿತಾ ಶೋಣಾ ನದಿಯ ತೀರಕ್ಕೆ ಬಂದಿದ್ದಾರೆ. ಆ ಶೋಣಾ ನದಿಯ ತೀರದಲ್ಲಿ ಹಿಂದೆ ಹೇಗೆ ತನ್ನ ಜನನವಾಯಿತು ಅನ್ನುವ ವಿಶ್ವಾಮಿತ್ರರು ತಮ್ಮ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಆ ಶೋಣಾ ನದಿ ತೀರದಲ್ಲಿ ಹಿಂದೆ ಬ್ರಹ್ಮ ಮಾನಸ ಪುತ್ರನಾಗಿರತಕ್ಕಂತಹ ಕುಶಮಹಾರಾಜ, ಅವನ ಮಗನಾಗಿರತಕ್ಕಂತಹ ಕುಶನಾಭ, ಕುಶನಾಭನ ಮಗನಾಗಿರ್ತಕ್ಕಂತಹ ಗಾಧಿ, ಆ ಗಾಧಿಯ ಮಗನೇ ಈ ಕೌಶಿಕ ವಿಶ್ವಾಮಿತ್ರ, ಅವನ ಸೋದರಿಯಾಗಿರ್ತಕ್ಕಂತಹ ಸತ್ಯವತಿ ಕೌಶಿಕೀ ನದಿಯಾಗಿ ಹರಿತಾ ಇದ್ದಾಳೆ ಅಂಥೇಳಿ ತಮ್ಮ ಒಂದು ಆ ಹುಟ್ಟಿದ ಪ್ರದೇಶವನ್ನು ವಿವರಣೆ ಮಾಡಿ ವಿಶ್ವಾಮಿತ್ರರು ಮುಂದೆ ಹಾಗೆ ಬರ್ತಾ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ಆ ಗಂಗಾ ನದಿ ತೀರದಲ್ಲಿ ಪಿತೃ ತರ್ಪಣವನ್ನು ಕೊಟ್ಟು ಅಗ್ನಿಹೋತ್ರವನ್ನು ಮಾಡಿ ಅಮೃತ ಸಮಾನವಾಗಿರತಕ್ಕಂತಹ ಹವಿಸ್ಸನ್ನು ಬೊಜ್ಜಿಸಿದಂತಹ ವಿಶ್ವಾಮಿತ್ರರು ಆ ಗಂಗಾ ನದಿಯ ಒಂದು ಚರಿತ್ರೆಯನ್ನು, ಆ ಗಂಗಾ ನದಿ ಹೇಗೆ ಆ ಒಂದು ಸುಬ್ರಹ್ಮಣ್ಯನ ಜನನಕ್ಕೆ ಕಾರಣವಾಯಿತು ಅನ್ನುವ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೆ ಹಿಮವಂತ ರಾಜ, ಆ ಪರ್ವತ ರಾಜ, ಅವನ ಹೆಂಡತಿಯಾಗಿರ್ತಕ್ಕಂತಹ ಮೇನೆ ಯಾರಿದ್ದಾಳೆ, ಅವಳಿಗೆ ಹುಟ್ಟಿದಂತಹ ಮಕ್ಕಳೇ ಗಂಗೆ ಮತ್ತು ಉಮೆ ಅಥವಾ ಪಾರ್ವತಿ. ಈ ಪಾರ್ವತಿ ಮತ್ತು ಶಿವನಿಗೆ ಮುಂದೆ ಯಾವ ಒಂದು ಮಗುವಿನ ಜನನವಾಗಬೇಕಾಗಿದೆ? ಆ ತಾರಕಾಸುರ ಅನ್ನತಕ್ಕಂತಹ ರಾಕ್ಷಸನ ಸಂಹಾರಕ್ಕಾಗಿ ಸೇನಾಪತಿಯ ಒಂದು ಜನ್ಮವಾಗಬೇಕಾಗಿದೆ. ಈ ಕಾರಣಕ್ಕಾಗಿ ಈಶ್ವರ ತನ್ನ ತೇಜಸ್ಸನ್ನು, ತನ್ನ ವೀರ್ಯ ತೇಜಸ್ಸನ್ನು ಅವನು ಹೊರಗೆ ಹಾಕಿದ್ದಾನೆ. ಅದನ್ನು ಸ್ವೀಕಾರ ಮಾಡಲು ಯಾರು ಪಾರ್ವತಿಗೂ ಆಗ್ತಾ ಇಲ್ಲ. ಈ ಒಂದು ತೇಜಸ್ಸು ವ್ಯರ್ಥವಾಗಬಾರದು ಅಂಥೇಳಿ ಗಂಗಾ, ಆ ದೇವಲೋಕದಲ್ಲಿರತಕ್ಕಂತಹ ಗಂಗಾದೇವಿ ಅದನ್ನು ಸ್ವೀಕಾರ ಮಾಡಿದ್ದಾಳೆ. ಆದರೆ ಆ ಬಿಸಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಂತರ ಆ ಗಂಗಾ ನದಿ ಹಾಗೆ ಬರ್ತಾ ಭೂಮಿ ಮೇಲೆ ಹಾಕಿದ್ದಾಳೆ. ಆ ಭೂಮಿಯ ಮೇಲೆ ಎಲ್ಲಿ ಆ ತೇಜಸ್ಸು ಬಿತ್ತು ಅಲ್ಲಿ ಸ್ವಲ್ಪ ಭಾಗ ಸುವರ್ಣ, ಸ್ವಲ್ಪ ಭಾಗ ತಾಮ್ರ, ಸ್ವಲ್ಪ ಭಾಗ ಕಬ್ಬಿಣ, ಮತ್ತೊಂದು ಸ್ವಲ್ಪ ಭಾಗ ಸೀಸ ಆಗಿದೆ, ಮತ್ತೊಂದು ಸ್ವಲ್ಪ ಭಾಗ ಆ ಒಂದು ಜಾತರೂಪವಾಗಿ ಪ್ರಕಟವಾಗಿರತಕ್ಕಂತಹ ಬೇರೆ ಬೇರೆ ಈ ಸುವರ್ಣ ತಾಮ್ರ ಕಬ್ಬಿಣ ಸೀಸದೊಟ್ಟಿಗೆನೆ ಮತ್ತೊಂದು ಪ್ರದೇಶದಲ್ಲಿ ಬಿದ್ದಂತಹ ಆ ವೀರ್ಯ, ಅದು ಅಲ್ಲಿದ್ದಂತಹ ಏನು ಹುಲ್ಲಿದೆ ಆ ಹುಲ್ಲಿನ ಮೇಲೆ ಬಿದ್ದು ಅದು ದರ್ಭೆಯ ರೂಪದಲ್ಲಿ ಪರಿವರ್ತನೆಯಾಗಿ ಅಲ್ಲಿ ದರ್ಭೆಯ ಮೇಲೆ ಒಂದು ಮಗುವಿನ ಜನನವಾಗಿದೆ. ಅದೇ ಶರವಣ, ಕಾರ್ತಿಕೇಯ. ಆ ಮಗುವಿನ ಜನನವಾದ ತಕ್ಷಣವೇ ಆ ಮಗುವಿಗೆ ಹಾಲನ್ನು ಕೊಡಬೇಕಂಥೇಳಿ ಆರು ಕೃತಿಕಾ ನಕ್ಷತ್ರ ಏನಿದೆ ಕೃತಿಕಾ ಮಾತೆಯರು ಬಂದು ಹಾಲನ್ನು ಉಣಿಸಬೇಕನ್ನುವಾಗ ಆರು ಮಾತೆಯರ ಒಂದು ಹಾಲನ್ನು ಕುಡಿಬೇಕಂಥೇಳಿ ಆ ಮಗುವಿಗೆ ಆರು ಮುಖವಾಗಿದೆ. ಆರುಮುಖ ಷಣ್ಮುಖ, ಆರು ಮುಖವಾಗಿ ಆ ಮಗು ಜನನವಾಗಿದೆ. ಕುಮಾರನಾಗಿ ಸೇನಾಪತಿಯಾಗಿ ಮುಂದೆ ಆ ದೇವತೆಗಳಿಗೆ ಸೇನಾಧಿಪತಿಯಾಗಿ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಕಾರ್ತಿಕೇಯನ ಕೃತಿಕಾ ನಕ್ಷತ್ರ, ಕೃತಿಕೇಯರು ಹಾಲನ್ನು ಉಣಿಸಿದ್ದಕ್ಕೆ ಅವರ ಮಗನಾಗಿ ಕಾರ್ತಿಕೇಯನಾಗಿ ಇವನ ಜನನವಾಗಿದೆ. ಇವನೇ ದೇವಸೇನ ಅಂಥೇಳಿ ಆ ಸುಬ್ರಹ್ಮಣ್ಯನ ಜನನವನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳಿದ್ದಾರೆ. ಮುಂದಿನ ಸಂಚಿಕೆಗೆ ಪುನಃ ತಮ್ಮನ್ನು ಭೇಟಿಯಾಗ್ತೀವಿ.